मतलब लोन दादा ऊपर ही आ जेडी से एक करा बताला वर्तमान का बदला मिला जेड करा जो अच्छा सुभाष प्रथम जय अंदे ख्याति अंदे शिरा सद्गुरु रामानंद महास्वामी लोग अस्पृश्य रणारविंद लोग वंदिसी सर्व हृदय हृदय अंतर्यामी आगे नलसिरु आत्म रूप परमात्म लोग वंदिसुत प्रस्तुत विषय दले प्रवेश वाला ಅಪೂರ್ವ ಸಮಯ ಬಹಳ ಬೇಕಾದ ರಾಮಾನಂದ ಅಪೂರ್ವ ಅದಕ್ಕೆ ನಾನು ಬೇಡ್ರಿ ಅವರಿಗೆ ಕೊಡ್ರಿ ಸಮಯ ಹೆಚ್ಚಿನ ಅವಕಾಶ ನಾವು ಕೂಡ 60 ವರ್ಷ ಆಯಿತು ಸರ್ವ ಇವಾಗ ಅವ್ರ ಪ್ರವಚನ ಕೇಳ್ತಿದ್ವಿ ಆದರೆ ಈ ಸಲ ಕೇಳುವಂಥ ಅವಕಾಶ ನಿಮಗೆ ಯಾಕೆ ರಾವಣದೊಳಗ ಪುರಾಣ ನಡೆಯುತ್ತಿತ್ತು ಅದನ್ನು 2 ವರ್ಷ ಪುರಾಣ ಕೂಡಿದ್ವಿ 3ನೇ ವರ್ಷ ನಮಗೆ ಬರ ಕೇಳಿದ್ರು ಆದರೆ ಈ ಸಲ ಕೊರೋನಾ ಎಂಬ ಮಹಾಮಾರಿ ಬಂದು ಏನಿಲ್ಲ ಪುರಾಣ ಇಲ್ಲ ಪುರಾಣ ಇಲ್ಲ ಅಂದ್ರೆ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆ ಯಾವುದೂ ಇಲ್ಲ ಕೇಳಿದ್ರು ಆದ್ದರಿಂದ ಸ್ವಲ್ಪ ಒಂದೆರಡು ಒಂದು 5-10 ನಿಮಿಷ ಪರ್ಯಂತ ಅಂತ ಹೇಳಿದರೆ ಇರಲಿ ಈ ಗುರು ಪೂರ್ಣಿಮಾ ಅಂಗವಾಗಿ ಸದ್ಗುರುನಾಥನ ಸ್ತುತಿಯನ್ನ ಮಾಡುವುದು ಸಂಕೀರ್ತನವನ್ನ ಮಾಡುವುದು ನನ್ನೆಲ್ಲರ ಆದ್ಯ ಕರ್ತವ್ಯ ಆಗುವಂತದ್ದಾಗಿದೆ ಗುರು ಪೂರ್ಣಿಮಾ ಇದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಕರೆಯುವಂತವರಾಗಿದ್ದಾರೆ ಈ ಗುರುವನ್ನ ನಾವು ಸ್ತುತಿಯನ್ನ ಮಾಡಬೇಕಾಗಿಲ್ಲ ಗುರುವನ್ನ ಕುರಿತು ನಾವು ಭಜನೆ ಮಾಡಬೇಕಾಗಿಲ್ಲ ಯಾಕೆ ಯಾಕೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಸಿಗ್ತದೆ ಆತನ ಋಣವನ್ನ ತೀರಿಸುವುದಕ್ಕೋಸ್ಕರವಾಗಿ ಗುರುವಿನ ಋಣವನ್ನ ತೀರಿಸುವುದಕ್ಕೋಸ್ಕರವಾಗಿ ನಾವು ಗುರುಭಜನೆಯನ್ನ ಮಾಡುವಂತವಾಗಿದೆ ಅಷ್ಟು ದೊಡ್ಡ ಏನವ ಅಂದ್ರೆ ದೊಡ್ಡದಕ್ಕಿಂತನೂ ದೊಡ್ಡನು ನ ಗುರೋರ್ ಅಧಿಕಂ ತತ್ವ ನ ಗುರೋರ್ ಅಧಿಕಂ ತತ್ವ ಆ ಗುರುವಿಗಿಂತ ದೊಡ್ಡದಾಗಿರತಕ್ಕಂಥ ತತ್ವ ಜಗತ್ತಿರುವಾಗ ಇನ್ನೊಂದು ಇಲ್ಲ ಇನ್ನೊಂದು ಇಲ್ಲ ಅದೇ ಬಹಳ ದೊಡ್ಡ ಗುರು ಬಹಳ ದೊಡ್ಡನು ಎಷ್ಟು ದೊಡ್ಡನು ಅಂದ್ರೆ ಅಗಣಿತ ಅಗಣಿತನಾಗಿರ್ತಕ್ಕಂಥವ್ ಇಷ್ಟೇ ದೊಡ್ಡನವನ ಅಂತ ನಾವೇನ್ ಮಾಡಕ್ ಬರಂಗಿಲ್ಲ ಅದನ್ನ ಗುಣಾಕಾರ ಮಾಡಕ್ ಬರಂಗಿಲ್ಲ ಭಾಗಕಾರ ಮಾಡಕ್ ಬರಂಗಿಲ್ಲ ಸಮುದ್ರ ಅಪರಂಪಾರವಾಗಿರ್ತದ ಅದನ್ನ ನಾವು ಲೆಕ್ಕ ತೆಗೆಯುವವರು ಆಕಾಶದಲ್ಲಿ ಚಿಕ್ಕಿ ಏಸುಗಳು ಅನ್ನೋದನ್ನ ಎಣಿಸ್ಬೋದು ಭೂಮಿ ಎಷ್ಟು ಉದ್ದ ಎಷ್ಟಾಗಲಾರ ಅನ್ನೋದನ್ನ ನಾವು ತಿಳ್ಕೋಬಹುದು ಸರ್ವೇ ಮಾಡಿ ಹೌದ ಆದ್ರೆ ಗುರುನಾಥ ಎಷ್ಟು ಉದ್ದ ಅದನ್ನ ಎಷ್ಟಾಗಲಾರ ಎಷ್ಟು ದಪ್ಪ ಅದನ ಅಂತ ತಿಳಿಯಕ ಆಗಲ್ಲ ಆದ್ದರಿಂದ ನನ್ನ ಗುರು ಅಧಿಕಂ ತತ್ವ ಗುರುನಾಥ ಬಹಳ ದೊಡ್ಡವ ಅವನ ಅನುಗ್ರಹ ಆಯಿತು ಅಂದ್ರೆ ನಮ್ಮ ಜನ್ಮ ಸಾಫಲ್ಯವನ್ನ ಹೊಂದುವಂತದ್ದಾಗಿರುತ್ತೆ ಭಕ್ತ ಸುಭಾಷಿಕಾರ ಒಂದು ಮಾತನ್ನು ಹೇಳ್ತಾರೆ ನನ್ನ ಗುರು ಉಕಾರ ಅಂಧಕಾರ ಸ್ಯಾತ್ ನಿರೋಧಕ ಅಂಧಕಾರ ನಿರೋಧಿತ್ವ ಗುರು ಇತ್ಯಾದಿ ದೀಯತೆ ಉಕಾರ ಅಂಧಕಾರ ಗು ಅಂದರೆ ಅಂಧಕಾರ ರೂಪದಿಂದ ಇರುವ ಅಜ್ಞಾನವನ್ನ ಹೊರತೋಡಿಸುವಂಥವನು ಋಕಾರಸ್ತಂ ನಿರೋಧಕ ಅಂದರೆ ರು ಅಂದರೆ ಪ್ರಕಾಶವೆಂತರು ಈ ಪ್ರಕಾಶ ಏನು ಮಾಡ್ತದೆ ಅಂದರೆ ಕತ್ತಲೆಯನ್ನು ಹೊರತೋಡಿಸ್ತದೆ ಹಂಗ ಈ ಪ್ರಕಾಶ ರೂಪದಿಂದ ಅಂದರೆ ಜ್ಞಾನಸ್ವರೂಪದಿಂದ ಇರುವಂಥವನು ಅಜ್ಞಾನವನ್ನು ಹೊರತೋಡಿಸಿ ಸುಜ್ಞಾನವನ್ನು ಕೊಡುವಂಥವನೇ ಯಾರಿದ್ದಾರೆ ಅಂದ್ರೆ ಗುರು ಆಗುವಂತವನಾಗಿದ್ದಾನೆ ಆದ್ದರಿಂದ ಅವನಿಗೆ ಗುರು ಗುರು ಅಂತ ಕರೀತಾರೆ ಇನ್ನು ವ್ಯಾಕರಣಕ್ಕನುಗುಣವಾಗಿ ಲಘು ಗುರು ಅಂತ ಎರಡು ಶಬ್ದಗಳು ಬರ್ತವೆ ಪಾಣಿ ಸೃಷ್ಟಿ ಮಾಡಿದ ಸೂತ್ರಗಳು ಲಘು ಅಂದ್ರೆ ಸಾಂದ್ರ ಅಂತ ಅರ್ಥ ಗುರು ಅಂದ್ರೆ ದ್ವಾರದು ಅಂತ ಭಾರವಾಗಿರ್ತಕ್ಕಂಥದ್ದು ಅಂತ ಅರ್ಥ ಹಂಗಾದ್ರೆ ಯಾವ ದೃಷ್ಟಿಯಿಂದ ಭಾರ ಗುರು ಗುರು ಅನ್ನೋ ಶಬ್ದಕ್ಕೆ ಭಾರ ಅಂತ ಅರ್ಥ ಮಾಡ್ತಾರಲ್ಲ ಯಾವ ದೃಷ್ಟಿಯಿಂದ ಅಂದ್ರೆ ಭಕ್ತರ ಸಂಕಷ್ಟಗಳನ್ನ ಸ್ವೀಕಾರವನ್ನ ಮಾಡಿಕೊಂಡು ಅವರ ಸಂಕಷ್ಟಗಳನ್ನ ತಾನು ಸ್ವೀಕಾರ ಮಾಡಿಕೊಂಡು ಭಕ್ತರಿಗೆ ಸುಖವನ್ನ ಕೊಡ್ತಾನಲ್ಲ ಆದ್ದರಿಂದ ಆ ಗುರು ಅನ್ನೋ ಶಬ್ದಕ್ಕೆ ಭಾರವುಳ್ಳವನು ಭಾರವುಳ್ಳವನು ಅಂತ ಅರ್ಥವನ್ನ ಮಾಡುವಂತವರಾಗಿದ್ದಾರೆ ಹಿಂಗೆ ಈ ಗುರು ಪೂರ್ಣಿಮಾ ನಿಮಿತ್ತ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಧನೆ ಒಬ್ಬ ಹಿಂದಿ ಕವಿ ಅಂದ್ರೆ
ಮಹಾತ್ಮ ಅಥವಾ ಜ್ಞಾನಿ ಅಂತ ಅರ್ಥ. ಪ್ರಾಂತ ದರ್ಶಿನಿ ಇತಿ ಕಲಿಗೆ ಅಂತ ಅರ್ಥ. ಒಬ್ಬ ಹಿಂದಿ ಕವಿ ಹೇಳ್ತಾನೆ, ನಿಶ್ಚಲ ದಾಸ ಅಂತ ಹೇಳಿ, ವೇದ ಅರ್ಥ ಹೋಗಲೇ ವಿಚಾರಿ ಆತ್ಮ ಬ್ರಹ್ಮ ರೂಪದಲ್ಲಿ ಖಜಾನೆ ವೇದ ಸಂಚಕಿ ಬುದ್ಧಿನ ಸಾವೆ ಅಸ್ವಯಾಮರ ಬ್ರಹ್ಮದರ ಸಾವೆ. ವೇದ ವೇದಾಂತದ ಅರ್ಥವನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ವೇದ ಪಂಚಕಿ ಬುದ್ಧಿನ ಸಾವೆ ಅಂದರೆ ಪಂಚ ಪ್ರಕಾರದ ವೇದಗಳನ್ನ ಅವನ ನಿವೃತ್ತಿ ಮಾಡಿಕೊಂಡಂತವನಾಗಿರಬೇಕು. ಬ್ರಹ್ಮಾತ್ಮರ ಐಕ್ಯತ್ವವನ್ನ ಅವನು ತೋರಿಸುವಂತವನಾಗಬೇಕು. ಮತ್ತು ಮಲರಹಿತವಾಗಿರತಕ್ಕಂಥ ಶುದ್ಧವಾಗಿರತಕ್ಕಂಥ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂಥವನಾಗಿರಬೇಕು. ಇವನಿಗೆ ಗುರು ಗುರು ಎಂದು ಕರೆಯುವಂಥವರಾಗಿರ್ತಾರೆ. ಸಮಯ ಬಹಳ ಇಲ್ಲ ಅಂತೇಳಿ ಅವನ್ನೆಲ್ಲ ವ್ಯಾಖ್ಯಾನ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಸಾಕಷ್ಟು ಗುರುಗಳಿಂದ ಕೇಳ್ಕೊಂಡಿದ್ದಾರೆ. ಇದು ಸತ್ಯಾನುಭವಕ್ಕೂ ಇದು ನಿತ್ಯಾನುಭವಕ್ಕೂ ಎಂದು ಒದಲಿ ಬೋಧಿಸುವ ಅಂದ್ರೆ ಸದ್ಗುರು ವಸ್ತು. ಇದು ಸತ್ಯ ಆದರೆ ಇದು ನಿತ್ಯ ಆದರೆ ಸತ್ಯ ಯಾವುದು ನಿತ್ಯ ಯಾವುದು ಕಣ್ಣಿಗೆ ಕಾಣದೇ ಇದಲ್ಲ ಇದೆಲ್ಲ ನಿತ್ಯ. ಯಾವುದು ಕಣ್ಣಿಗೆ ಕಾಣದೆ ಅಗೋಚರವಾದಂತ ಒಂದು ಶಕ್ತಿ ಇದಲ್ಲ ಅದು ಮಾತ್ರ ಸತ್ಯ, ಅದು ಮಾತ್ರ ಸತ್ಯ. ಏನು ಸ್ವಾನುಭವ ಗಮ್ಯದಿಂದ ಪರಮಾತ್ಮನ ಅನುಭೂತಿ ಆಗ್ತದಲ್ಲ ಅದು ಸತ್ಯ ವಸ್ತು ಅಂತ ಕರೆದಿದ್ದಾರೆ. ಅದನ್ನೇ ಸತ್ಯ ನಿತ್ಯ ಕರೆಕೊಳ್ಳ ಅಂತ ಬ್ರಹ್ಮ ಪಂಚಲಕ್ಷಣಗಳನ್ನು ಹೇಳುವಾಗ ನಿಜವರು ಸಾಕಷ್ಟು ರೀತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಹೀಗೆ ಈ ಗುರುವನ್ನ ಈ ರೀತಿಯಾಗಿರ್ತಕ್ಕಂಥ ಗುರುವನ್ನ ಅಂದ್ರೆ ಪರಮಾತ್ಮನ ದರ್ಶನವನ್ನ ಮಾಡಿಕೊಡುವಂತ ಗುರುವನ್ನ ನಾವು ಶಿಷ್ಯರಾದಂಥವರು ಭಕ್ತರಾದಂಥವರು ಯಾವ ರೀತಿ ಆತನನ್ನ ನಾವು ಕಾಣಬೇಕು ಅನ್ನೋದಕ್ಕೆ ಅದೇ ಹಿಂದೆ ಹೇಳ್ತಾನೆ. ದೋಷ ದೃಷ್ಟಿ ಸ್ವಪನೆ ನಹಿಂಪಾನೆ ಹರಿಹರ ಬ್ರಹ್ಮ ಗಂಗರೇ ಜಾನೆ ಗುರು ಮೂರತಿ ಕೋರಿಯನೆ ಧ್ಯಾನ ಧ್ಯಾನೇಜೋ ಚಹರಿ ಕಲ್ಯಾಣ. ಜಾಗ್ರತದಲ್ಲಲ್ಲ ಕನಸಿನಲ್ಲಿಯೂ ಕೂಡ ಗುರುವಿನ ಮೇಲೆ ದೋಷವನ್ನು ಕಾಣಬಾರದು, ಗುರುವಿನಲ್ಲಿ ದೋಷವನ್ನು ಹುಡುಕಬಾರದು. ನಮ್ಮ ಗುರು ಅಂದರೆ ಸಾಕ್ಷಾತ್ ಪರಮಾತ್ಮ, ನಮ್ಮ ಗುರು ಅಂದರೆ ಸಾಕ್ಷಾತ್ ವಿಷ್ಣು, ನಮ್ಮ ಗುರು ಅಂದರೆ ಸಾಕ್ಷಾತ್ ಶಂಕರ ಅನ್ನುವ ಭಾವನೆಯನ್ನೊಳಗೂಡಿ ಶಿಷ್ಯರು ಭಕ್ತರು ಇರುವಂಥವರಾಗಬೇಕು. ಅಂಥವರ ಕಲ್ಯಾಣ ಆಗ್ತದ ಅಂತ ಹೇಳುವಂಥವರಾಗಿದ್ದಾರೆ. ಹೇಗೆ ಹೇಗೆ ಅಂದರೆ ಗುರುವಿನ ಮೇಲೆ ಪಂಚ ಪ್ರಕಾರದ ಭಾವನೆಗಳನ್ನು ಮಾಡ್ಕೋಬೇಕಂತೆ ಭಕ್ತರಾದಂಥವರು ಶಿಷ್ಯರಾದಂಥವರು. ಹರಿ ಹರ ಹರಿ ಹರ ಬ್ರಹ್ಮ ಗಂಗಾ ಮತ್ತು ರವಿ ಅಂದರೆ ಹರಿಯಂತೆ ನಾವು ಗುರುವನ್ನು ಹೆಂಗೆ ಕಾಣಬೇಕು ಅಂದರೆ ಹರಿ ಅಂದರೆ ವಿಷ್ಣು ಶ್ರೀಮನ್ನಾರಾಯಣ ಅಂದರೆ ಗುರು ಆಗಿರತಕ್ಕಂಥವನು ಶಿಷ್ಯನನ್ನು ಕರೆದು ತನ್ನ ತನ್ನ ಹಸ್ತವನ್ನ ಆತನ ಮಸ್ತಕದ ಮೇಲೆ ಇಟ್ಟು ಏನಪ್ಪ ನಿನಗೆ ಒಳ್ಳೇದಾಗಲಪ್ಪ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವದಿಸಿದ್ರು ಅಂದ್ರೆ ಆಗ ಗುರುವನ್ನ ಏನಂತ ತಿಳಿಯಬೇಕು ಅಂದ್ರೆ ಇದು ಹರಿಯ ಅವತಾರ, ಇದು ವಿಷ್ಣುವಿನ ಅವತಾರ ಅಂತ ತಿಳಿಯಬೇಕಂತ. ಇನ್ನು ಅದೇ ಗುರು ಹೊರತು ಬುದ್ಧಿ ಹೇಳಿದ ಅಂದ್ರೆ ನಿಮಗೆ ಅದೇ ಗುರು ಹೊರತು ಬುದ್ಧಿ ಹೇಳಿದ ಅಂದ್ರೆ ಆ ಗುರುವನ್ನ ನೀವು ಶಂಕರ ಇದು ರುದ್ರನ ಅವತಾರ ಅಂತ ತಿಳ್ಕೋಬೇಕಂತ ಗುರುವನ್ನ. ಇನ್ನು ಅದೇ ಗುರು ಭಕ್ತರ ಒಂದು ಸಂಕಷ್ಟವನ್ನ ಕಳೆಯುವುದಕ್ಕೋಸ್ಕರವಾಗಿ ದುಃಖದಿಂದ ಬಂದಿರುವಂತಹ ಭಕ್ತರಿಗೆ ತಂಗಲಿಕ್ಕೆ ತಂಗದಾಣ ಬೇಕಲ್ಲ ಅದಕ್ಕೋಸ್ಕರವಾಗಿ ನಿಮಗೋಸ್ಕರವಾಗಿ ಒಂದು ಆಶ್ರಮವನ್ನು ಕಟ್ತಾ ಇದ್ದ ಅಂದ್ರೆ ಆಗ ಗುರುವನ್ನು ನೀವು ಏನ್ ತಿಳಿಯಬೇಕು ಅಂದ್ರೆ ಗುರು ಬ್ರಹ್ಮಸ್ವರೂಪನಿದ್ದಾನೆ. ಯಾಕೆ ಬ್ರಹ್ಮನ ಕೆಲಸ ಏನು ಸೃಷ್ಟಿ ಮಾಡೋದು, ರುದ್ರನ ಕೆಲಸ ಏನು ಪ್ರಳಯ ಮಾಡೋದು, ಹಾಗೂ ವಿಷ್ಣುವಿನ ಕೆಲಸ ಏನು ಸ್ಥಿತಿ ಮಾಡೋದು ಕಾಪಾಡೋದು. ಈ ಮೂರು ರೀತಿಯಾದ ಕೆಲಸಗಳನ್ನೇ ಮಾಡ್ತಾರಲ್ಲ ಆದ್ದರಿಂದ ಅವರಿಗೆ ತ್ರಿಮೂರ್ತಿ ಇರೋದ್ರಿಂದ ನಾವು ಬರುವಂತದ್ದಾಗಿದೆ. ಇನ್ನು ಅದೇ ಗುರುವನ್ನ ಗಂಗಾದೇವಿ ಅಂತ ನಾವು ಯಾವಾಗ ಕಾಣಬೇಕು ಅಂದ್ರೆ ಗಂಗಾದೇವಿ ಅಂದ್ರೆ ನದಿ. ನೀವು ಪೂಜಾಕ್ ನೀರು ತಂದ್ರೆ ಸುಮ್ಮನೆ ಇರ್ತದ, ಶೌಚಾಲಯಕ್ಕೆ ನೀರು ತಗೊಂಡ್ರೆ ಸುಮ್ಮನೆ ಇರ್ತದ, ನೀವು ಬಟ್ಟೆ ತೊಳೆದ್ರೆ ಸುಮ್ಮನೆ ಇರ್ತದ, ನೀವು ಮತ್ತೊಂದು ಕಾರ್ಯ ಮಾಡಿದ್ರು ಸುಮ್ಮನೆ ಇರ್ತದೆ. ಯಾರು ಗಂಗಾದೇವಿ ಎಷ್ಟು ಶಾಂತಿ ಎಷ್ಟು ಸಮಾಧಾನ ನೋಡಿ ಅಂದ್ರೆ ಗುರು ತಮ್ಮ